क्रांति महिला मंडल उमा संगीत प्रतिष्ठान हिंदवाड़ी बेळगावी इवर संयुक्त आश्रय हत्तु दिन योग शिबिर उद्घाटना समारंभद कार्यक्रम माडलायितु। उद्घाटकर आगमिसिदंत मधुश्री हुद्दार अवरु मातनाडी विश्वद मानव कुलक्के प्राचीन भारत नीडिरुव अपूर्व कोडुगे योग आगिदे। अत्युत्तम जीवन पद्धति दैहिक कार्यक्षमते मानसिकते स्थिरते मत्तु समतोलनवन्नु कायदुकोळ्ळुवुदु स्वस्थ जीवन उद्देशवागिदे। योगवेंदरे श्योर युनाइट एंदु अर्थ। मूल शक्तिय जोते वंदागुवुदु द्विशक्तिय जोते महाशक्तिय जोते समागम आगुवुदु एंदु अर्थ। मनसिन प्रफुल्लतेगे मत्तु नेगेटिव एनर्जी होगलाडिसलु दैहिक व्यायाम मत्तु प्राणायाम रक्त चलनेगागि उसिराटक्कागि मानसिक स्थितिगे नावु इंदिन जीवनदल्लि योगाभ्यास माडुवुदु अति अवश्यवागिदे एंदु हेळिदरु। योग शिबिरद आयोजकरु आदंत शैला पाटील इवरु योगदल्लि बरुव मुद्रेगळन्नु माडुवुदर मूलक नावु नम्म सण्ण पुट्ट रोगगळाद एसिडिटी उसिराटद तोंदरे बेन्नु नोवु थैरॉयिड बिपि शुगर मुंताद रोगगळन्नु हेगे हतोटियल्लि इट्टुकोळ्ळबहुदु एंदु तिळिसिदरु। हागे सुलभवागि प्राणायाम व्यायाम हेगे माडबेकेंदु तिळिसिकोट्टरु। ನಾವು ಕೇವಲ ಕೆಲಸ ಮಾಡಿದರೆ ಅದು ವ್ಯಾಯಾಮ ಆಗಲಾರದು ಅಲ್ಲಿ ಲೀನ ಮಾಡುವುದು ಅಂತ ಅಂದ್ರೆ ನಾವು ಯೋಗ ಅಂದ್ರೆ ಯಾವಾಗಿದ್ರೂ ಆತ್ಮ ಮತ್ತೆ ಮನಸ್ಸು ಎಲ್ಲ ಸೇರ್ಕೊಂಡು ನಡೆಸೋದು ಅಂತ ನಾವು ಯೋಗ ಅಂದ್ರೆ ದೈಹಿಕವಾಗಿ ಅಷ್ಟೇ ಮಾಡೋದಲ್ಲ ಮಾನಸಿಕವಾಗಿಯೂ ಮಾಡ್ತೀವಿ ನಾವು ದೈಹಿಕ ವ್ಯಾಯಾಮ ಮಾಡ್ತೀವಿ ಮನೆಯಲ್ಲಿ ನಾವು ಕೆಲಸ ಮಾಡುವಾಗೆಲ್ಲ ನಾವು ದೈಹಿಕ ವ್ಯಾಯಾಮ ಆಗಿರುತ್ತೆ ಅನ್ಕೋತೀವಿ ಆದ್ರೆ ನಮಗೆ ಅದು ಎಲ್ಲ ನಮ್ಮ ಶರೀರದ ಅವಯವಕ ಅದು ಇದುಕೊಡೋದಿಲ್ಲ ರಕ್ತ ಪರಿಚಲನೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ದಿನಾನು ನಮಗೆ ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ಕೈ ಕಾಲುಗಳನ್ನು ಎಲ್ಲ ಅಲ್ಲಾಡಿಸ್ಕೊಂಡು ನಮ್ಮ ಜಾಯಿಂಟ್ ಗಳು ಈಗ ಲೇಡೀಸ್ ಗೆ ಏನು ಪ್ರಾಬ್ಲಮ್ ಇರುತ್ತೆ ಗಂಟು ನೋವುಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದರ ಸಲುವಾಗಿ ನಾವು ಏನು ಮಾಡಬೇಕು ಆದಷ್ಟು ನಮಗೆ ಎಷ್ಟು ಸಾಧ್ಯದ ಅಷ್ಟು ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಸ್ವಲ್ಪ ವಾಕಿಂಗ್ ಮಾಡಬೇಕು ಈಗಿನ ಕಾಲದಲ್ಲಿ ಒತ್ತಡ ಸಲುವಾಗಿ ಬಿಪಿ ಶುಗರ್ ಎಲ್ಲರಿಗೂ ಜಾಸ್ತಿ ಬರ್ತಾ ಇದೆ ಮತ್ತೆ ಲೇಡೀಸ್ ಗೆ ಮೆನೋಪಾಸ್ ಪ್ರಾಬ್ಲಮ್ ಶುರು ಆಗುತ್ತೆ 40 ವರ್ಷ ಆದಮೇಲೆ ಅವಾಗ ನಾವು ಒಂಗಿಲ ಯೋಗ ಶುರು ಮಾಡಿದ್ರೆ ಸಾಕಾಗಲ್ಲ ಅದಕ್ಕೆ ಸ್ವಲ್ಪ ನಮಗೆ ಯಾವಾಗ ಯಾವಾಗ ಆಗುತ್ತೆ ಅಲ್ಲ ಅವಾಗ ಸ್ವಲ್ಪ ಮಾಡ್ತಾ ಹೋದ್ರೆ ಅದು ನಮಗೆ ಶರೀರನ ಹಗುರ ಇರುತ್ತದೆ ಮತ್ತೆ ಮಾನಸಿಕ ನಮಗೆ ಧ್ಯಾನ ಮಾಡೋದ್ರಿಂದ ಮಾನಸಿಕವಾಗಿ ನಮಗೆ ಆರಾಮ ಅನಿಸುತ್ತೆ। ಸರಿಯಾದ ಪದ್ಧತಿಯಲ್ಲಿ ಯೋಗವನ್ನು ಆಸನಗಳನ್ನು ಮಾಡಿದರೆ ಮಾತ್ರ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದೆಂದು ತಿಳಿಸಿಕೊಟ್ಟರು। ಎರಡು ಸಂಸ್ಥೆಗಳ ಅಧ್ಯಕ್ಷರಾದ ಮಂಗಲ್ ಮಠದವರವರು ಎಲ್ಲರಿಗೂ ಸ್ವಾಗತವನ್ನು ಕೋರಿದರು। ಕಾರ್ಯದರ್ಶಿಗಳಾದ ರತ್ನ ಶ್ರೀ ಗುಡೇರ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು। ರೇಣುಕಾ ಕಾಂಬಳೆ ಹಾಗೂ ತ್ರಿಶಿಲಾ ಪಾಯಪ್ಪ ನವರ್ ಅತಿಥಿ ಪರಿಚಯ ಮಾಡಿದರು। ಹೇಮಾ ಬರ್ಬರಿ ವಂದಿಸಿದರು। ಶೋಭಾ ಕಾಡನ್ನವರ್ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು। ಮಂಡಳದ ಸದಸ್ಯರು ಹಾಜರಿದ್ದು ಶಿಬಿರದ ಬಗ್ಗೆ ಮಾಹಿತಿಯನ್ನು ಪಡೆದು ಶಿಬಿರದ ಲಾಭವನ್ನು ಪಡೆಯುವುದಾಗಿ ಹೇಳಿದರು। ಬ್ಯೂರೋ ರಿಪೋರ್ಟ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ।